ಪಾದ ಏಳು ಯೂನಿಟ್ಗಳು ಎತ್ತರ ಮೂರು ಯೂನಿಟ್ಗಳು ಉದ್ದ ನಾಲ್ಕು ಯೂನಿಟ್ಗಳು ಇರುವ ತ್ರಿಭುಜಾಕಾರದ ಪಟ್ಟಕದ ಗಣಪಲವನ್ನು ಕಂಡುಹಿಡಿಯಿರಿ ಈಗ ಇಲ್ಲಿ ಈ ಒಂದು ಆಕೃತಿಯನ್ನು ಗಮನಿಸಿ ಇದು ತ್ರಿಭುಜಾಕಾರದ ಪಟ್ಟಕ ಆಗಿದೆ ಇದರ ಒಂದು ಪಾದ ಆಯ್ತಾಕಾರದಲ್ಲಿದೆ ನಮಗೆ ಗೊತ್ತಿದೆ ಪಾದ ಆಯ್ತಾಕಾರದಲ್ಲಾದರೂ ಇರಬಹುದು ತ್ರಿಭುಜಾಕಾರದಲ್ಲಾದರೂ ಇರಬಹುದು ಈಗ ನಮಗೆ ಪಿರಮಿಡ್ಗಳ ಬಗ್ಗೆ ಗೊತ್ತಿದೆ ಈ ಪಿರಮಿಡ್ಗಳನ್ನು ನಾವು ಗಮನಿಸಿದಾಗ ಪಿರಮಿಡ್ಗಳ ಒಂದು ಪಾದ ಯಾವಾಗಲೂ ಸಹ ಅದು ತ್ರಿಭುಜಾಕಾರದಲ್ಲೇ ಇರುತ್ತೆ ಈ ಒಂದು ತ್ರಿಭುಜಾಕಾರದ ಪಟ್ಟಕದ ಒಂದು ಪಾದ ಬೇರೆ ಬೇರೆ ಆಕಾರದಲ್ಲಿ ಇದ್ದರೂ ಸಹ ನಾವು ಗನಪಾಲವನ್ನು ಕಂಡುಹಿಡಿಕೊಳ್ಳಬಹುದು ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನ ಗಮನಿಸೋಣ ನಾವು ಗಮನಿಸಿದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪಾದ ತ್ರಿಭುಜಾಕಾರದ ಪಾದ ಎಷ್ಟಿದೆಯಪ್ಪ ಅಂತಂದ್ರೆ ಏಳು ಯೂನಿಟ್ಗಳಿದೆ ಇನ್ನು ಎತ್ತರವನ್ನ ನಾವು ತೆಗೆದುಕೊಂಡಾಗ ಈ ಎತ್ತರ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ಎತ್ತರ ಮೂರು ಯೂನಿಟ್ಗಳಿದೆ ಈ ಜೊತೆಯಲ್ಲಿ ಇದರ ಡೆಪ್ತ್ ಇದರ ಡೆಪ್ತ್ ಎಷ್ಟಿದೆಯಪ್ಪ ಅಂದ್ರೆ ಈ ಡೆಪ್ ಅನ್ನ ನಾವು ನೋಡುದಾದ್ರೆ ಇದು ನಾಲ್ಕು ಯೂನಿಟ್ ಗಳಷ್ಟಿದೆ ಈಗ ಇದರ ಒಂದು ವಿಸ್ತೀರ್ಣವನ್ನ ಕಂಡಿಡಬೇಕಾದ್ರೆ ನಾವು ಏನ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಈ ಒಂದು ಭಾಗ ಈ ಒಂದು ಭಾಗದ ಒಂದು ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಬೇಕು ಅಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಬೇಕು ನಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಇದರ ವ್ಯಾಲ್ಯೂಮ್ ಈ ಒಂದು ಘನಫಲವನ್ನ ಕಂಡಿಕೊಳ್ಬೇಕಾದ್ರೆ ತ್ರಿಭುಜದ ವಿಸ್ತೀರ್ಣದ ಇದರ ಘನಫಲವನ್ನ ಕಂಡಿಡ್ಕೊಳ್ಬೇಕಾದ್ರೆ ತ್ರಿಭುಜದ ವಿಸ್ತೀರ್ಣಕ್ಕೆ ಇದರ ಒಂದು ಡೆಪ್ತ್ ಅನ್ನ ಗುಣಿಸ್ಕೊಳ್ಳಿ ಇದರ ಒಂದು ಡೆಪ್ತ್ ಅನ್ನು ನಾವು ಗುಣಿಸ್ಕೊಂಡಾಗ ನಮಗೆ ಈ ಒಂದು ಘನಾಕೃತಿಯ ಘನಫಲ ಸಿಗತ್ತೆ ಹಾಗರೆ ನೋಡೋಣ ಮೊದಲಿಗೆ ವಿ ಈಸ್ ಈಕ್ವಲ್ ಟು ಫಸ್ಟ್ ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡು ಅರ್ಧ ಇಂಟು ಪಾದ ಪಾದ ಅಂದ್ರೆ ಏಳು ಇಂಟು ಎತ್ತರ ಎತ್ತರ ಅಂದ್ರೆ ಮೂರು ಯೂನಿಟ್ಗಳು ಈಗ ಡೆಪ್ತನ್ನು ಗುಣಿಸ್ಕೊಳ್ಳಿ ಅಂತ ಹೇಳಿದೀವಿ ಇಂಟು ನಾಲ್ಕು ಈಗ ಸುಲಭೀಕರಿಸೋಣ ಎರಡು ಒಂದ್ಲಾ ಎರಡೆರಡುಲಾ ದಟ್ಸ್ ಈಕ್ವಲ್ ಟು ಏಳು ಇಂಟು ಮೂರು ಆರು ಏಳಾರ್ಲಿ ನಲವತ್ತೆರಡು ಕ್ಯೂಬಿಕ್ ಯೂನಿಟ್ಸ್ ಘನಮಾನಗಳು ಅಥವಾ ಘನ ಏಕಮಾನಗಳು ಯಾವ ರೀತಿ ಬೇಕಾದ್ರೂ ಹೇಳ್ಬೋದು ಕ್ಯೂಬಿಕ್ ಯೂನಿಟ್ಸ್ ಅಂದರೆ ಈ ಒಂದು ಘನಾಕೃತಿಯ ಘನ ಎಷ್ಟಪ್ಪ ಅಂತಂದರೆ ನಲವತ್ತೆರಡು ಕ್ಯೂಬಿಕ್ ಯೂನಿಟ್ಗಳಾಗಿದೆ ಕ್ಯೂಬಿಕ್ ಯೂನಿಟ್ಸ್ ಆಗಿದೆ ಎರಡನೇ ಲೆಕ್ಕವನ್ನು ನೋಡೋಣ ಕೊಟ್ಟಿರುವಂತಹ ಘನಾಕೃತಿಯ ಪ್ರತಿಯೊಂದು ಭಾಗವು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆದರೆ ಈ ಒಂದು ಆಕೃತಿಯ ಘನಫಲವನ್ನ ಕಂಡುಹಿಡಿದು ಇದು ಒಂದು ಘನ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ ಈ ಆಕೃತಿಯನ್ನ ಗಮನಿಸೋಣ ಪ್ರತಿಯೊಂದು ಭಾಗನೂ ಸಹ ಮೂರು ಯೂನಿಟ್ಗಳು ಈ ಭಾಗ ಮೂರು ಯೂನಿಟ್ ಈ ಭಾಗ ಮೂರು ಯೂನಿಟ್ ಈ ಭಾಗ ಮೂರು ಯೂನಿಟ್ ಈ ಭಾಗ ಮೂರು ಯೂನಿಟ್ ಅಂದ್ರೆ ಇದು ಒಂದು ವರ್ಗ ಆಯಿತು ಪ್ರತಿಯೊಂದು ಭಾಗವು ಸಮನಾಗಿದ್ದಾಗ ಅದು ನಾವು ವರ್ಗ ಅಂತ ಕರಿತೀವಿ ಫಸ್ಟ್ ಇದರ ವಿಸ್ತೀರ್ಣವನ್ನ ಕಂಡು ಮೊದಲ ಇದರ ವಿಸ್ತೀರ್ಣ ಮೂರು ಇಂಟು ಮೂರು ಮೂರು ಇಂಟು ಮೂರು ಇದರ ಡೆಪ್ತ್ ಎಷ್ಟಿದೆ ಅಂದರೆ ಈ ಡೆಪ್ತ್ ಇದು ಸಹ ಎಷ್ಟಿದೆಯಪ್ಪ ಅಂದರೆ ಮೂರಿದೆ ಅಂದರೆ ಅದು ಸಹ ಮೂರು ಇರೋದರಿಂದ ಇದರ ಘನ ಈಗ ಅಂದರೆ ಮೂರು ಮೂರ್ಲ ಒಂಬತ್ತು ಒಂಬತ್ತ್ಮೂರ್ಲ ಇಪ್ಪತ್ತ ಏಳು ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಆಗಿದೆ ಇದರಲ್ಲಿ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಆಯಿತು ಈಗ ಇದನ್ನು ನಾವು ಬರೆಯೋದಾದರೆ ಇದನ್ನೇಂತ ಬರಿಬೋದು ಮೂರರ ಘನ ಮೂರು ತ್ರೀ ಕ್ಯೂಬ್ ಅಂತ ಬರ್ತೀವಿ ಅಂದರೆ ಮೂರರ ಘನ ಅಂದರೆ ಇದು ಒಂದು ಘನ ಕೃತಿಯಾಗಿದೆ ಯಾಕೆಂದರೆ ಇಲ್ಲಿ ಒಂದು ಸಂಖ್ಯೆಯನ್ನು ಮೂರು ಬಾರಿ ಗುಣಿಸ್ಕೊಂಡಿದ್ದೇವೆ ಅದರಿಂದ ಕೊಟ್ಟಿರ್ತಕ್ಕಂಥ ಒಂದು ಆಕೃತಿ ಘನ ಅಂತ ನಾವು ಸಾಧನೆಯನ್ನು ಮಾಡಿದ್ದೇವೆ ಜೊತೆ ಇಲ್ಲಿ ಇದರ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂತ ನೋಡಿದ್ರೆ ಈ ಭಾಗದ ವಿಸ್ತೀರ್ಣ ಮೂರು ಇಂಟು ಮೂರು ಒಂಬತ್ತು ಟೋಟಲಿ ಡೆಪ್ತ್ ಮೂರನ್ನು ನಾವು ಗುಣಿಸ್ಕೊಂಡ್ರೆ ಒಂಬತ್ತ್ಮೂರ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಆಯಿತು ಕೊಟ್ಟಿರುವಂತಹ ಒಂದು ಘನಾಕೃತಿಯ ಒಂದು ಘನಫಲ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಆಗಿದೆ ಇದು ಒಂದು ಕ್ಯೂಬ್ ಸಹ ಆಗಿದೆ